अंबिका शेटी किचन कन्नड चैनल गे तमगेल्लरिगू प्रीतिय स्वागत। इडली सांबार माडो विधानन ईगागले नानु ओम्मे तोरिसिदे। इवत्तु मत्ते पुनः इडली सांबार रेसिपीने तोरिस्ता इद्दीनि। इवत्तिन इडली सांबारनल्लि व्यत्यास एनप्प अंतंद्रे इदरल्लि नानु बेळेने उपयोगिसुत्ता इल्ल, आदरू कूड बेळे हाकि माडिदंत सांबारिन स्थिरते अदे रुचि अदे फ्लेवर इदरल्लि कूड बर्तदे। हेगे माडोदंत नोडोण। ಅಂದಾಗೆ ನಾನು ಇಡ್ಲಿಗೆ ಹಿಟ್ಟನ್ನು ಮುಂಚಿನ ದಿನನೇ ರುಬ್ಬಿ ಇಟ್ಕೊಂಡಿದ್ದೆ। ಚೆನ್ನಾಗಿ ಹಿಟ್ಟು ಹುದುಗಿ ಬಂದಿದೆ, ಹುಳಿಯಾಗಿದೆ। ಇದನ್ನು ಫರ್ಮೆಂಟ್ ಮಾಡಿರೋ ಇಡ್ಲಿ ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ। ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ। ಸುಮಾರು 1.5 ಚಮಚ ಉಪ್ಪು ಹಾಕಿದ್ದೇನೆ। ಇಡ್ಲಿ ಹಿಟ್ಟು ಮಾಡುವ ವಿಧಾನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದು ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ। ಇಡ್ಲಿ ತಟ್ಟೆಗೆ ಎಣ್ಣೆ ಸವರ್ಕೊಳ್ತಾ ಇದ್ದೇನೆ, ಎಣ್ಣೆ ಅಥವಾ ತುಪ್ಪ ಸವರ್ಕೊಳ್ಬೇಕು। ನಾನಿಲ್ಲಿ ಬರೀ 4 ಇಡ್ಲಿ ಮಾಡ್ಕೊಳ್ತಾ ಇದ್ದೇನೆ। ಇಡ್ಲಿನ ಬೇಯಿಸಲಿಕ್ಕೆ ಇಟ್ಟು ನಾನು ನಂತರ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ। ಸಾಂಬಾರಿಗೆ ಜಾಸ್ತಿ ಏನು ಪ್ರಿಪರೇಷನ್ಸ್ ಬೇಡ, ಬೇಗನೆ ಮಾಡ್ಕೊಳ್ಳಬಹುದು। ಈ ಕಡೆ ಇಡ್ಲಿ ಬೇಯತಾ ಇರಲಿ, ಸಾಂಬಾರಿಗೆ 2 ಟೊಮ್ಯಾಟೋನ ಕುಕ್ಕರ್ಗೆ ಹಾಕಿದ್ದೇನೆ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ದೇನೆ। 1 ಈರುಳ್ಳಿ ಚಿಕ್ಕ ಗಾತ್ರದ್ದು, 1 ಹಸಿಮೆಣಸು ಉದ್ದಕ್ಕೆ 4 ಭಾಗ ಮಾಡಿ ಹಾಕಿದ್ದೇನೆ, 1/2 ಚಮಚ ಅರಿಶಿನ ಪುಡಿ, 1 ಚಮಚ ಉಪ್ಪು ಹಾಕಿದ್ದೇನೆ। ಉಪ್ಪನ್ನು ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು। ನಂತರ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಅಂದಾಗೆ ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಸಿರೋದು। ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು 3 ರಿಂದ 4 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು। ಅಷ್ಟರಲ್ಲಿ ಇಲ್ಲಿ ಇಡ್ಲಿನೂ ಕೂಡ ಬೆಂದಿದೆ, ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತೇನೆ। ಅದು ಸ್ವಲ್ಪ ತಣ್ಣದ ಮೇಲೆ ನಾನು ಇಡ್ಲಿ ತಟ್ಟೆಯಿಂದ ಇಡ್ಲಿಯನ್ನು ತೆಗಿತೇನೆ। ಹಾಗೆಯೇ ಇಲ್ಲಿ 1/2 ಚಮಚ ಅಷ್ಟು ಕಡಲೆ ಹಿಟ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ। ನಾನು ಬೇಳೆ ಉಪಯೋಗಿಸೋದಿಲ್ಲ ಅಂತ ಹೇಳಿದೆ। ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದು ನಂತರ ಸಾಂಬಾರಿಗೆ ಹಾಕೋದ್ರಿಂದ ನೀವು ದಿಢೀರಾಗಿ ಇಡ್ಲಿಗೆ ಸಾಂಬಾರು ಮಾಡಬೇಕು ಅನ್ನುವಾಗ ಬೇಳೆ ನೆನೆಸೋದು ಬೇಯಿಸೋದು ಅದೆಲ್ಲ ಏನೂ ಬೇಕಾಗಿಲ್ಲ, ಹೀಗೆ ದಿಢೀರಾಗಿ ಮಾಡ್ಕೊಳ್ಬಹುದು। ಕಡಲೆ ಹಿಟ್ಟನ್ನು ಹುರಿದು ತೆಗೆದಿಟ್ಕೊಂಡಿದ್ದೇನೆ। ಈ ಕಡೆ ಕುಕ್ಕರಲ್ಲಿ ಟೊಮ್ಯಾಟೊ ಈರುಳ್ಳಿ ಬೆಂದಿದೆ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು। ನಂತರ ಒಗ್ಗರಣೆಗೆ 2 ದೊಡ್ಡ ಚಮಚ ಎಣ್ಣೆ ಹಾಕೊಂಡಿದ್ದೇನೆ, ನಾನು ತೆಂಗಿನೆಣ್ಣೆ ಬಳಸಿರೋದು, 1/2 ಚಮಚ ಸಾಸಿವೆ, ಸಾಸಿವೆ ಸೇರಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ, 2 ಒಣಮೆಣಸಿನಕಾಯಿನ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೇನೆ, ಗುಂಟೂರು ಒಣಮೆಣಸಿನಕಾಯಿ ಇದು। ಚಿಟ್ಟಿಗೆ ಹಿಂಗೆ ಹಾಕಿದ್ದೇನೆ, ನಾನು ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೇನೆ, ಸ್ವಲ್ಪ ಹಿಂಗೆ ಹಾಕಿದ್ದೇನೆ। ಬೆಳ್ಳುಳ್ಳಿನ ಹಾಗೆ ಇಡೀ ಇಡೀ ಹಾಕೋ ಬದಲು ಸ್ವಲ್ಪ ಜಜ್ಜಿ ಹಾಕಿದರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡ್ತದೆ। ಮತ್ತು ಕೆಲವರು ತಿನ್ನುವಾಗ ಬೆಳ್ಳುಳ್ಳಿ ಇಡೀ ಇದ್ದರೆ ಹಾಗೆ ಹೆಕ್ಕಿ ತೆಗೆದಿಟ್ಟುಬಿಡ್ತಾರೆ, ತಿನ್ನೋದಿಲ್ಲ। ಈ ಥರ ಇದ್ದರೆ ಅದು ಬೆರೆತ್ಕೊಂಡು ಹೋಗ್ತದೆ ಸಾಂಬಾರಲ್ಲಿ। ಇದು ಆಪ್ಷನಲ್, 5 ರಿಂದ 6 ಕಾಳುಮೆಣಸನ್ನು ಇಡೀ ಕಾಳುಮೆಣಸನ್ನ ಹಾಕಬೇಕು, ಜಜ್ಜೋದು ಪುಡಿ ಮಾಡೋದೇನು ಬೇಡ। ಚೆನ್ನಾಗಿ ಹುರಿದಾದ್ಮೇಲೆ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋದನ್ನ ಹಾಕಬೇಕು। ಹಾಗೆಯೇ ಕಡಲೆ ಹಿಟ್ಟು 1/2 ಚಮಚ ಆಗುವಷ್ಟು ಹುರಿದಿಟ್ಟಿದ್ದೆ ನೋಡಿ, 1 ನಿಮಿಷ। ಅದಕ್ಕೆ ಸ್ವಲ್ಪ ನೀರು ಹಾಕಿ ಮೊದಲೇ ಮಿಕ್ಸ್ ಮಾಡಿಕೊಂಡು ಹೀಗೆ ಮಾಡಿ ಹಾಕೋದ್ರಿಂದ ಅದು ತಕ್ಷಣ ಸಾರಿನಲ್ಲಿ ಸಾಂಬಾರಿನಲ್ಲಿ ಬೆರೆತ್ಕೊಳ್ತದೆ, ಗಂಟು ಬೀಳೋದಿಲ್ಲ। ಹೀಗೆ ಮಿಕ್ಸ್ ಮಾಡಿ ಹಾಕಿದ್ದೇನೆ, 2 ಚಮಚ ಆಗುವಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೇನೆ, 1/2 ಚಮಚ ಉಪ್ಪು, ಮೊದಲು 1 ಚಮಚ ಹಾಕಿದೆ। ಮತ್ತು ಸಾಂಬಾರ್ ಸ್ಥಿರತೆ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಹುಣಸೆಹಣ್ಣನ್ನು ಕಿವಿಚಿಟ್ಕೊಂಡಿದೆ, 2 ದೊಡ್ಡ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸ, 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಹಾಕಿದ್ದೇನೆ। ಉಪ್ಪು ಖಾರ ಹುಳಿನೆಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು। ಕಡಲೆ ಹಿಟ್ಟು ಹಾಕಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಂತರ ಅದು ಕುದ್ದ ಮೇಲೆ ಸರಿ ದಪ್ಪ ಸ್ಥಿರತೆಗೆ ಬರ್ತದೆ। 5 ನಿಮಿಷ 1 ಮಧ್ಯಮ ಉರಿಯಲ್ಲಿ ಅದು ಕುದೀಲಿ, ಇದೀಗ ಸಾಂಬಾರು ರೆಡಿಯಾಗಿದೆ। ಎಷ್ಟು ಬೇಗನೆ ಬೇಳೆ ಹಾಕಿರೋ ಸ್ಥಿರತೆಯಲ್ಲೇ ರುಚಿ ರುಚಿಯಾಗಿ ಸಾಂಬಾರು ರೆಡಿಯಾಗಿದೆ ನೋಡಿ। ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಗ್ಯಾಸ್ ಆಫ್ ಮಾಡಿ ನಂತರ 1 ಚಮಚ ತುಪ್ಪ ಕೂಡ ಹಾಕಿದ್ದೇನೆ। ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ। ಈ ಕಡೆ ಮೃದುವಾದ ಇಡ್ಲಿನೂ ಕೂಡ ರೆಡಿಯಾಗಿದೆ, ಆ ಕಡೆ ದಿಢೀರಾಗಿ ಸಾಂಬಾರು ಕೂಡ ರೆಡಿಯಾಯಿತು। ಈ ಥರ ಇಡ್ಲಿಗೆ ಹೀಗೆ ದಿಢೀರಾಗಿ ರುಚಿಯಾಗಿ ಸಾಂಬಾರು ಮಾಡಿಕೊಟ್ರೆ ಮನೆಯವರಿಗೆಲ್ಲ ನೀವು ಬಡಿಸಿ, ಅವರಿಗೆ ಎಷ್ಟು ಇಡ್ಲಿ ತಿಂದೇವೆ ಅನ್ನೋ ಕೌಂಟೇ ಸಿಗೋದಿಲ್ಲ, ಅಷ್ಟು ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ। ಖಂಡಿತ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ। ಮತ್ತು ಸುಲಭ ವಿಧಾನ, ಬೇಳೆ ಇಲ್ಲದೆ ಮಾಡುವಂಥ, ಬೇಳೆ ಹಾಕಿ ಮಾಡಿದಾಗ ಬರುವ ರುಚಿನೇ ಬರುವಂಥ ಸಾಂಬಾರು ಇದು। ಈ ಇಡ್ಲಿ ಸಾಂಬಾರು ಜೊತೆ ಬೇಕಿದ್ರೆ ನೀವು ಚಟ್ನಿನೂ ಮಾಡ್ಕೊಳ್ಬೋದು, ಇಲ್ಲ ಹಾಗೆಯೂ ಕೂಡ ತಿನ್ಬೋದು। ಇವತ್ತಿನ ಈ ದಿಢೀರ್ ಸಾಂಬಾರು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ। ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ। ತಮ್ಮೆಲ್ಲರ ದಿನ ಶುಭವಾಗಿರಲಿ, ಧನ್ಯವಾದಗಳು।